ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೇ ಸಲ ಸಿಗೋದು. ರಾಗಿ ಹಾಕ್ದಾಗ ವರ್ಷಕ್ಕೊಂದೇ ಸಲ ಸಿಗೋದು ಇದು. ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರೂ ತಿಂತಾರಲ್ಲ, ನಮ್ಮ ಈ ಥರ ಮಾಡ್ಕೊಂಡು ತಿಂತಾರೆ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಒಂದು ರೆಸಿಪಿ ಅಥವಾ ಏನು ರೆಸಿಪಿ ಅಂತಲೇ ಕರಿಬೋದು. ಬನ್ನಿ, ಅದು ರೆಸಿಪಿ ನಿಮಗೆ ತೋರ್ಸೋಕ್ಕೂ ಮುಂಚೆ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ಇದು ಏನು ಅಂತ ಗೊತ್ತಿರ್ಬೋದು ಅನ್ಕೋತೀನಿ ನೋಡಿ. ಇದೇನು ಅಂದರೆ ರಾಗಿ ತೆನೆ. ಇದು ರಾಗಿ ತೆನೆ ನೋಡಿ, ನೋಡ್ತಾ ಇದ್ದೀರಾ, ಇದು ಇನ್ನೂ ಒಣಗಿಲ್ಲ, ಇದು ಹಸಿ ರಾಗಿ ತೆನೆ. ಇದನ್ನು ಇದರಿಂದ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ, ಬನ್ನಿ. ಅದು ಹೇಗೆ ಮಾಡೋದು ಏನು ಅಂತ ಎಲ್ಲ ಮುಂದೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ಇದು ಇದರಿಂದ ಹಸಿ ರಾಗಿ, ಇದು ಹಸಿ ರಾಗಿ ತೆನೆ. ಇದರಿಂದ ಅಮ್ಮ ಏನು ರೆಸಿಪಿನ ಮಾಡಿ ತೋರಿಸ್ತಾರೆ ಅಂತ ನೋಡೋಣ. ವರ್ಷಕ್ಕೊಂದ್ಸಲ ಹಳ್ಳಿಲಿದ್ದರೆ ನಾವು ಈ ಥರ ತಿಂದೇ ತಿಂತೀವಿ. ರಾಗಿ ಹಾಕ್ದಾಗ ಈ ಥರ ತೆನೆ ಬಂದಾಗ ನಾವು ತಿಂದೇ ತಿಂತೀವಿ. ಇದರಿಂದ ಅದು ಮಾಡಿಕೊಂಡು ರಾಗಿನ ಬನ್ನಿ, ಇದನ್ನು ಹೆಂಗೆ ಮಾಡೋದು ಅಂತ ಅಮ್ಮ ತೋರಿಸ್ತಾರೆ, ಬನ್ನಿ. ರಾಗಿ ತೆನೆನ ಹಾಕ್ದಾಗ ಹಳ್ಳಿಲಿದ್ದವರು ತಿಂದೇ ತಿಂದಿರ್ತಾರೆ, ಇದರಿಂದ ಇದನ್ನು ಇದ್ರದ್ದು ರೆಸಿಪಿ ಮಾಡ್ಕೊಂಡು ತಿಂದೇ ಇರ್ತಾರೆ. ತಿಂದಿದ್ದವರು ತಿಂದಿದ್ದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಕೂಡ ತಿಂದಿದ್ದೀವಿ ಹಸಿ ರಾಗಿ ತೆನೆನ ಅಂತ. ಬನ್ನಿ, ಇದರಿಂದ ಏನು ಮಾಡ್ತಾರೆ, ಬರೀ ಎರಡೇ ಇಂಗ್ರೀಡಿಯೆಂಟ್ಸ್, ಇದ್ರ ಜೊತೆಗೆ ಇನ್ನೆರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ್ರೆ ರೆಸಿಪಿ ರೆಡಿ. ಬನ್ನಿ ಹೇಗೆ ಮಾಡ್ತಾರೆ ಅಮ್ಮ ಅಂತ ನೋಡೋಣ. ನೋಡಿ, ಇವಾಗ ರಾಗಿ ತೆನೆನ ಅಮ್ಮ ಸುಡ್ತಾ ಇದ್ದಾರೆ. ಒಲೆಯಲ್ಲಿ ಸುಡ್ಬೋದು, ಒಲೆ ನೀರೊಲೆಯಲ್ಲಿ, ಅವಾಗೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋರಲ್ವಾ, ಅದರಲ್ಲಿ ಈ ಥರ ನೋಡಿ ಸುಡೋರು. ಒಲೆ ಇಲ್ಲ, ಸೊ ಹಾಗಾಗಿ ಗ್ಯಾಸಲ್ಲಿ ಸುಡ್ತಾ ಇದ್ದಾರೆ. ಗ್ಯಾಸಲ್ಲಿ ಸುಡ್ತಾದ್ಮೇಲೆ ನೋಡಿ ಈ ಥರ ಉಜ್ಜಬೇಕು. ಒಂದು ಮರ ಇಟ್ಕೊಂಡು, ಒಂದು ಮರ ಅಥವಾ ಒಂದು ಪ್ಲೇಟು ತೊಗೊಂಡು ಅದು ಬಿಸಿ ಮಾಡಿದ್ರೆ ಅವಾಗ ನೀಟಾಗಿ ಬರುತ್ತೆ ನೋಡಿ. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ನೋಡಿ, ಇಲ್ಲಿ ಒಂದು ಸುಡಕ್ಕಿಟ್ಟು ಇನ್ನೊಂದನ್ನು ಈ ಥರ ಮಾಡಿದ್ರೆ ಸಾಕು ನೋಡಿ. ಎಷ್ಟು ಚೆನ್ನಾಗಿ ಕಾಳು, ರಾಗಿ ಕಾಳೆಲ್ಲ ಉದುರುತ್ತಾ ಇದೆ ನೋಡಿ. ಎರಡು ಕಡೆ ಸೈಡು ಕೂಡ ಬೇಯಿಸ್ಕೊತಾ ಇದ್ದಾರೆ. ಸುಡಲ್ವೇನಮ್ಮ? ನೋಡಿ, ಈ ಕಡೆ ಒಂದು ಸುಡಕ್ಕೆ ಇಟ್ಕೊಂಡು ಬೇಸಕ್ಕೆ ಇಟ್ಕೊಂಡು ಆ ಕಡೆ ಉಜ್ಜಬಹುದು, ಬೇಗ ಬೇಗ ಆಗೋಗುತ್ತೆ ನೋಡಿ. ಈಗ ಅಮ್ಮ ಹಾಗೆ ಮಾಡ್ತಾ ಇದ್ದಾರೆ. ಇನ್ನೂ ಇಷ್ಟಿದೆ ನೋಡಿ ಸುಡೋದು ನೋಡಿದೆ. ನನ್ನ ತಮ್ಮ ಸುಡ್ತಾ ಇದ್ದಾನೆ ನೋಡಿ, ಇವನೇ ನನ್ನ ತಮ್ಮ ಚಿಕ್ಕವನು. ರೋಹನ್ ತಿರುಗು ಈ ಕಡೆ, ರೋಹನ್ ಈ ಕಡೆ ತಿರುಗು, ಇಲ್ಲೋಡು. ಅವನಿಗೆ ನಾಚಿಕೆ ಜಾಸ್ತಿ ಹುಡುಗಂಗೆ. ಅವನಿಗೆ ಇದು ರಾಗಿ ಕಾಳು ತಿನ್ನೋದು ಅಂದರೆ ತುಂಬಾನೇ ಇಷ್ಟ ಅಲ್ಲ ರೋಹನ್? ಅದಕ್ಕೆ ಕಾಯ್ತಾ ಇದ್ದಾನೆ ಆಗ್ಲಿಂದ. ಅವನೇ ಸುಡಬೇಕು ಅಂತಿದ್ದ, ಬಟ್ ನಾನು ವಿಡಿಯೋ ಮಾಡಬೇಕು ಅನ್ನಲ್ಲ, ಸೊ ಅದಕ್ಕೆ ಸುಮ್ಮನಾದ. ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಅವನೇ ಸುಟ್ಟಿರೋನು ನೋಡಿ. ಎಷ್ಟು ರಾಗಿ ಕಾಳೆಲ್ಲ ಉದುರಿದೆ ನೋಡಿ. ಇಲ್ಲಿ ಉಜ್ಜುಜ್ಜಿ ಎಲ್ಲ ಇಟ್ಟಿದ್ದಾರೆ, ಇಲ್ಲಿ ರಾಗಿ ಕಾಳು ಇಲ್ಲ ಇದರಲ್ಲೆಲ್ಲ ನೋಡಿ. ಇಲ್ಲಿ ಉಜ್ಜಿದ್ದಾರೆಲ್ಲ ಅಮ್ಮ, ಕೈಯೆಲ್ಲ ನೋಡ್ಕೊಂಡಿದೆ ಬಿಸಿ ಇರುತ್ತೆ ಅನ್ಸುತ್ತೆ ಅಮ್ಮ. ಬಿಸಿ ಇಲ್ಲ ಅಂತಿದ್ದಾರೆ, ಸುಟ್ಟಾಗ ಬಿಸಿ ಇರಲ್ವಾ, ಸುಡುತ್ತೆ ಅನ್ಸುತ್ತೆ. ಸ್ವಲ್ಪ ಸ್ವಲ್ಪ ಸುಡುತ್ತಲ್ಲ ನಮ್ಮ, ಸ್ವಲ್ಪ ಸುಡುತ್ತೆ, ಬಿಸಿ ಇರಲ್ವಾ ಅದು. ಮತ್ತೆ ಸುಡಲ್ಲ ಅಂದೆ ನೀನು.
ನಾವಾಗೆಲ್ಲ ಒಲೆಯಲ್ಲಿ ಸುಡೋರು, ಒಲೆಯಲ್ಲಿ ಅಡುಗೆ ಮಾಡೋರಲ್ವ, ಇವಾಗ ಒಲೆ ಇಲ್ಲ ಅದಕ್ಕೆ ಗ್ಯಾಸಲ್ಲಿ ಸುಡ್ತಾ ಇದ್ದಾರೆ. ನೋಡಿ ಆಯ್ತು ಅಷ್ಟೇ, ಹಸಿ ರಾಗಿ ಕಾಳನ್ನ ಈ ಥರ ಸುಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಕೇರಿ ಕ್ಲೀನ್ ಮಾಡ್ಬೇಕು ಇವಾಗ. ಹ್ಞೂ, ಕೇರ್ಬೇಕಂತೆ, ಕೇರಿ ಕ್ಲೀನ್ ಮಾಡ್ಕೊಂಬರ್ ನೋಡಿ. ಇಲ್ಲಿ ಕೇರ್ತಾ ಇದ್ದಾರೆ ಅಮ್ಮ, ಅದು ಹೊಟ್ಟೆಲ್ಲ ಬಿದ್ದಿರುತ್ತೆ ಅಲ್ವಾ ರಾಗಿ ತೆನೆದು, ಅದಕ್ಕೋಸ್ಕರ ಈ ಥರ ಕೇರ್ಬೇಕು. ಕೇರಿದಾಗ ಹೊಟ್ಟೆಲ್ಲ ಹೋಗುತ್ತೆ ನೋಡಿ, ನಮ್ಮ ತೋರಿಸ್ಕೊಂಡು ನೋಡಿ, ಈ ಥರ ಹೊಟ್ಟು ಬರುತ್ತೆ ನೋಡಿ. ಅದನ್ನೆಲ್ಲ ತೆಗಿಬೇಕು. ಆಯ್ತಾ ಅಷ್ಟೇನಾ ನೋಡಿ, ಅದನ್ನ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದಾರೆ ನೋಡಿ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದಾರೆ ನೋಡಿ. ಆಗ್ಲೇ ಇವನಾಗ್ಲೇ ತಿನ್ನೋ ಸ್ಟಾರ್ಟ್ ಮಾಡಿದ್ದಾನೆ, ಇನ್ನು ಸಕ್ಕರೆ ಹಾಕಿಲ್ಲ, ಅದಕ್ಕೆ ಎಳ್ಳು ಹುರಿದು ಹಾಕಿಲ್ಲ, ಆಗ್ಲೇ ಅವನು ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಅವನು. ಇದು ಹಸಿ ರಾಗಿ, ರಾಗಿ ತೆನೆಯಲ್ಲಿ ರಾಗಿ ತೆಗ್ದಿರೋದು ಹಸಿ ರಾಗಿ ಇದು ನೋಡಿ. ಹೇಗೆ ಹಾಗೆ ಅಮ್ಮ ಇಲ್ಲಿ ಎಳ್ಳನ್ನ ಉರಿಯೋಕ್ಕಿಟ್ಟಿದ್ದಾರೆ. ಇದಕ್ಕೆ ಎರಡೇ ಇಂಗ್ರೀಡಿಯೆಂಟ್ಸ್ ಇದೆ, ಜಾಸ್ತಿ ಏನು ಬೇಡ, ಎಳ್ಳು ಮತ್ತು ಸಕ್ಕರೆ ಅಷ್ಟೇ. ಎಳ್ಳು ಪಟ ಪಟ ಅಂತ ತಿರ್ತಾ ಇದೆ, ಎಳ್ಳು ಬಿಳೆ ಎಳ್ಳು ಅಥವಾ ಕರೆ ಎಳ್ಳು ಯಾವುದಾದ್ರೂ ಹಾಕ್ಬೋದು. ಹಾಗೆ ಕೆಮ್ಮತ್ತುತ್ತೆ ಅಂತ ಹೇಳ್ಬಿಟ್ಟು ತೊಳೆದು ಕ್ಲೀನ್ ಮಾಡಿರೋವಂಥ ಎಣ್ಣೆ ಹಾಕ್ತಾ ಇದ್ದಾರೆ. ಕರೆ ಎಳ್ಳು ತಿಂದರೆ ಸ್ವಲ್ಪ ಕೆಮ್ಮು ಹತ್ತುತ್ತೆ, ಪಾಪು ಚಿಕ್ಕವನಲ್ವಾ 11 ತಿಂಗಳು ಇನ್ನೂ ನಮಗೆ, ಸೊ ಹಾಗಾಗಿ ಅಮ್ಮ ಬಿಳೆ ಎಣ್ಣೆ ಹಾಕಿ ಉರಿತಾ ಇದ್ದಾರೆ ನೋಡಿ. ನೋಡಿ ಅದನ್ನು ಕೂಡ ಒಂದು ಮರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಇವಾಗ. ಇವಾಗ ಅದನ್ನು ಕೂಡ ಕೇರ್ತಾ ಇದ್ದಾರೆ. ಇದು ಮನೆಯಲ್ಲೇ ತೊಳೆದಿರೋ ಎಳ್ಳಲ್ಲ, ಹೊಟ್ಟೆ ಏನಾದರೂ ಇರುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ರಾಗಿ ಇತ್ತಲ್ಲ ಅದರೊಳಗಡೆನೆ ಎಳ್ಳನ್ನ ಹಾಕ್ತಾ ಇದ್ದಾರೆ ನೋಡಿ. ಇವಾಗ ನೋಡಿ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದಾರೆ. ಇಷ್ಟೇ ಎರಡೇ ಇಂಗ್ರೀಡಿಯೆಂಟ್ಸು, ಹಸಿ ರಾಗಿ ಹಾಗೆ ಎಳ್ಳು ಮತ್ತು ಸಕ್ಕರೆ ಅಷ್ಟೇ ನೋಡಿ. ಈ ರೆಸಿಪಿ ರೆಡಿ ಆಯಿತು. ಹಸಿ ರಾಗಿ ತೆನೆ ಇದ್ದರೆ ಈ ಥರ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಹಾಗೆ ನೀವು ಮಾಡ್ಕೊಂಡು ತಿಂದಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಇವಾಗ ಚೆನ್ನಾಗಿ ಅಮ್ಮ ಮಿಕ್ಸ್ ಕೊಡ್ತಾ ಇದ್ದಾರೆ, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದು ವರ್ಷಕ್ಕೊಂದೇ ಸರಿ ಸಿಗೋದು. ಹ್ಞೂ, ರಾಗಿ ಹಾಕ್ದಾಗ ವರ್ಷಕ್ಕೊಂದೇ ಸಲ ಸಿಗೋದು ಇದು. ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರೂ ತಿಂತಾರಲ್ಲ ನಮ್ಮ ಈ ಥರ ಮಾಡ್ಕೊಂಡು ತಿಂತಾರೆ ನೋಡಿ. ನೋಡಿ ಇವ್ನು ನೋಡಿ, ಆಗ್ಲೇ ಇವನ್ಗೆ ತಿನ್ನೋ ಆತ್ರ ನೋಡಿ ಇವನ್ಗೆ. ತಗೊಂಡು ಹೊರಟೇ ಬಿಟ್ಟ ಪೂರ್ತಿನ. ಹಾಗೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮನೆ ಹತ್ರ ಏನಾದರೂ ರಾಗಿ ಹಾಕಿದರೆ, ಹಸಿ ರಾಗಿ ತೆನೆ ಇದ್ದರೆ ನೀವು ಕೂಡ ಟ್ರೈ ಮಾಡಿ, ಈ ರೆಸಿಪಿ ಹೇಗೆ ಬಂತು ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಸಿ ರಾಗಿ ಎಳ್ಳು ಹಾಗೆ ಸಕ್ಕರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈ ರೆಸಿಪಿಯೊಂದಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೊಂದು ಪುಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗು ಹಾಗೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.